13 ವರ್ಷದ ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಖಂಡಿಸಿ ಭಗೀರಥ ಸಮಾಜ ಸೇವಾ ಸಂಘ ಆಶ್ರಯದಲ್ಲಿ ಪ್ರತಿಭಟನೆ ಮಾಡಲಾಯಿತು। ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಸಾಗರ ಹೋಬಳಿಯ ಇಸಾಮೃದ್ದ ಗ್ರಾಮದ ನಿವಾಸಿ 13 ವರ್ಷದ ಶಶಿಕಲಾ ಎಂಬ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಗ್ರೇಡ್ 1 ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಭಗೀರಥ ಸಮಾಜದ ಅಧ್ಯಕ್ಷ ಸುರೇಶ್ ಕರಂಡೆ ಏನು ಅರಿಯದ ಮುಗ್ಧ ಮನಸ್ಸಿನ ಬಾಲಕಿಯ ಮೇಲೆ ಎಂತಹ ಹೀನಾಯ ಕೃತ್ಯ ಎಸಗಿದ್ದಾರೆ, ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಕ್ರಮದಡಿಯಲ್ಲಿ ಮರಣ ದಂಡನೆ ಶಿಕ್ಷೆ ನೀಡಿ ನೊಂದ ಕುಟುಂಬಕ್ಕೆ ಸೂಕ್ತ ಭದ್ರತೆ ಹಾಗೂ ಪರಿಹಾರ ಕೊಡಬೇಕು, ಒಂದು ವೇಳೆ ಬಂಧಿಸುವಲ್ಲಿ ವಿಳಂಬವಾದಲ್ಲಿ ಇಡಿ ಕರ್ನಾಟಕದಾದ್ಯಂತ ಉಪ್ಪಾರ ಸಮಾಜ ಹಾಗೂ ನಾಡಿನ ಜನತೆ ಉಗ್ರವಾದ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ಹೇಳಿದರು। ನಮ್ಮ ದೇಶದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅತಿಥಿದೇವೋಭವ ಅನ್ನತಕ್ಕಂತದ್ದು ಮಹಿಳೆಯರನ್ನ ಬಹಳಷ್ಟು ಪೂಜನೀಯ ಭಾವದಿಂದ ಕಾಣತಕ್ಕಂತ ಒಂದು ಪರಂಪರೆ ಸಂಸ್ಕೃತಿ ಭಾರತ ದೇಶದಲ್ಲಿ ಇದೆ। ಹೀಗಾಗಿ ಭಾರತದಲ್ಲಿ ಈ ರೀತಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ಅತ್ಯಾಚಾರ ಮಾಡಿ ಕೊಲೆ ಸುಲಿಗೆ ಮಾಡತಕ್ಕಂತದ್ದು ವ್ಯವಸ್ಥೆ ಇದು ಕಂಡುಬರುತ್ತದೆ। ಬಹುತೇಕ ರಾಜ್ಯದಲ್ಲಿ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನತಕ್ಕಂತ ಒಂದು ವಿಚಾರ ಅದಕ್ಕೆ ರಾಜಕೀಯವಾಗಿರತಕ್ಕಂತದ್ದು ಕುತಂತ್ರ ಷಡ್ಯಂತ್ರ ಕೂಡ ನಡೆಯತಾ ಇದೆ ಅನ್ನತಕ್ಕಂತದ್ದು ಜೊತೆಗೆ ಸರಿಯಾದ ರೀತಿಯಿಂದ ಕಾನೂನುಗಳು ಸರಿಯಾಗಿ ದೇಶದೊಳಗೆ ಜಾರಿ ಇಲ್ಲದೇ ಇರತಕ್ಕಂತದ್ದು ಕೂಡ ಇದು ಪ್ರಮುಖವಾಗಿರತಕ್ಕಂತ ಕಾರಣ। ಯಾಕಂದ್ರೆ ಒಂದು ಬಾರಿ ಯಾರಾದರೂ ದೇಶದೊಳಗೆ ರಾಜ್ಯದೊಳಗೆ ಈ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಅಂದ್ರೆ ಅವರಿಗೆ ಉಗ್ರವಾಗಿರತಕ್ಕಂತ ಕಠಿಣವಾಗಿರತಕ್ಕಂತ ಗಲ್ಲು ಶಿಕ್ಷೆ। ಈ ಅಪ್ರಾಪ್ತ ಬಾಲಕಿ ಮುಗ್ಧ ಮಗುವಿನ ಮೇಲೆ ಆ ಪಾಪಿಗಳಿಗೆ ಹೇಗೆ ಮನಸ್ಸು ಬತ್ತು ನಮಗೆಲ್ಲ ಒಂದತರ ವಿಚಿತ್ರ ಅನಿಸ್ತಾ ಇದೆ ಬಂಧುಗಳೇ। ಆ ಯಾವ ಪಾಪಿಗಳು ಇದರಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗುವವರಿಗೆ ನಮ್ಮ ಸಮಾಜದಿಂದ ಎಲ್ಲ ನನ್ನ ಕರ್ನಾಟಕ ರಾಜ್ಯ ಮತ್ತು ಇಡಿ ದೇಶ ತುಂಬಾ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಇವತ್ತು ಯಾವ ಬೇಕಾ ಸಮಾಜದಲ್ಲಿ ಆಗಿರಬಹುದು ಇವತ್ತು ಉಪ್ಪಾರ ಸಮಾಜ ಅಂತ ನಾನು ಅಷ್ಟೇ ಹೇಳ್ತಾ ಇಲ್ಲ, ಹೆಣ್ಣು ಅಂದ್ರೆ ಎಲ್ಲರಿಗೆ ತಾಯಿ ಆಗಿಬೇಕು ತಂಗಿ ಆಗಿಬೇಕು ಅಜ್ಜಿ ಆಗಿಬೇಕು ಅಂತ ಹೆಣ್ಣು ಮಗುವಿನ ಮೇಲೆ ಆ ಪಾಪಿಗಳು ಹೇಗೆ ಒಂದು ಇಂತ ಕೃತ್ಯವನ್ನ ಎಸಗಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗುವವರಿಗೆ ನಾವು ಸುಮ್ಮನೆ ಬಿಡಲ್ಲ। ಮತ್ತು ಮಾನ್ಯ ಗೃಹ ಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿ ಸಾರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ। 23ನೇ ತಾರೀಕು ಈ ಘಟನೆ ನಡೆದು ಹೋಗಿ ಸುಮಾರು ಇವತ್ತು 3 ದಿವಸ ಗತಿಸಿದರೂ ಕೂಡ ಅವರಿಗೆ ಇಲ್ಲಿವರೆಗೆ ಬಂಧಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮತ್ತು ಗೃಹ ಮಂತ್ರಿಯವರು ಪ್ರಾಮಾಣಿಕವಾಗಿ ಮಾಡಬೇಕು, ಆಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನಿರ್ಭಯವಾಗಿ